ಹಲೋ ವಿವೇಸ್, ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ಪಡ್ಡು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸದ್ಯ ಟೀ ಟೈಮಲ್ಲಿ ಆದರೂ ಮಾಡ್ಕೊಳ್ಬೋದು, ಅಥವಾ ಬೆಳಗಿನ ಟಿಫನ್ಗೂ ಕೂಡ ಸೆಟ್ ಆಗುತ್ತೆ ಈ ಬಾಳೆಹಣ್ಣಿನ ಪಡ್ಡು. ಅದಕ್ಕೋಸ್ಕರ ನೋಡಿ, ಒಂದು ಬಟ್ಲಷ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ ದೋಸೆ ಅಕ್ಕಿನ. ರುಚಿಗೆ ತಕ್ಕಷ್ಟು ಬೆಲ್ಲ, ಫ್ಲೇವರ್ಗೆ ಒಂದು ಏಲಕ್ಕಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ನಾನು, ಮತ್ತು ಬಾಳೆಹಣ್ಣು. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ಫ್ಲೇವರ್ಗೆ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಳೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡದಾಗಿರೋದ್ರಿಂದ. ಏಲಕ್ಕಿ ಬಾಳೆನಾದರೂ ಹಾಕ್ಕೊಳ್ಬೋದು, ಯಾವ ಬಾಳೆನಾದರೂ ಹಾಕ್ಕೊಳ್ಬೋದು. ಈಗ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ಪಡ್ಡು ತವ ಕೂಡ ಬಿಸಿಯಾಗಿದೆ, ಪಡ್ಡುಗಳು ಹಾಕ್ಕೊಳ್ಬೇಕು. ನೋಡಿ, ಪಡ್ಡು ತವ ಕೂಡ ಬಿಸಿಯಾಗಿದೆ. ಸ್ವಲ್ಪ ತುಪ್ಪ ತೋರ್ತಾ ಇದ್ದೀನಿ ಗುಳಿಗಳಿಗೆಲ್ಲ. ನೋಡಿ, ತುಪ್ಪ ಹಾಕಿದ್ಮೇಲೆ ರುಬ್ಕೊಂಡಿರೋಂಥದ್ದಕ್ಕೆ ಎಳ್ಳು ಹಾಕಿದ್ದೀನಿ. ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗುಳಿಗಳಿಗೆ ಹಾಕ್ತಾ ಇದ್ದೀನಿ. ಬೇಕು ಅನ್ಸಿದ್ರೆ ಮೇಲೆ ಕೂಡ ತುಪ್ಪ ಹಾಕ್ಕೊಳ್ಬೋದು. ಒಂದರಿಂದ ಒಂದೂವರೆ ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಮುಚ್ಚಿ ಹಾಕೊಳ್ತಾ ಇದ್ದೀನಿ. ಮೊಗ್ಚು ಹಾಕಿದ ಮೇಲೆ ಕೂಡ ಒಂದು ನಿಮಿಷದ ಕಾಲ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಈ ಸೈಡ್ ಕೂಡ ಫ್ರೈ ಆದಮೇಲೆ ಪಡ್ಡುಗಳೆಲ್ಲ ತೆಗಿತಾ ಇದ್ದೀನಿ. ಈ ಪಡ್ಡುಗಳೆಲ್ಲ ರೆಡಿಯಾಗಿದೆ. ನೋಡಿ, ಈ ಪಡ್ಡುಗಳೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಚೆನ್ನಾಗಿ ರೋಸ್ಟ್ ಆಗಿರಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ನೋಡಿ, ಈ ಪಡ್ಡುಗಳು ಕೂಡ ರೆಡಿ ಆಗ್ತಾ ಇದೆ. ನೋಡಿ, ಈ ಪಡ್ಡುಗಳನ್ನ ನಾವು ಒಂದು ಎರಡು ಮೂರು ದಿನ ಇಟ್ಕೊಂಡು ಕೂಡ ತಿನ್ಬೋದು, ಅಥವಾ ಬೇಕಂದರೆ ಟಿಫನ್ ಕೂಡ ಮಾಡ್ಕೊಳ್ಬೋದು. ಸಂಜೆ ಈ ಟೈಮ್ಗಳು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಡ್ಡುಗಳು, ಬಾಳೆಹಣ್ಣಿನ ಪಡ್ಡು. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.